ರಾಜ್ಯ ವಿಧಾನಸಭೆ ಚುನಾವಣೆಗೆ ಕೆಲ ತಿಂಗಳುಗಳಷ್ಟೇ ಬಾಕಿ ಉಳಿದಿದ್ದು ಸಿಎಂ ಬಸವರಾಜ ಬೊಮ್ಮಾಯಿ ತಮ್ಮ ತವರು ಕ್ಷೇತ್ರ ಹಾವೇರಿಯತ್ತ ಹೆಚ್ಚಿನ ಗಮನವನ್ನು ಹರಿಸ್ತಾ ಇದ್ದಾರೆ ಜಿಲ್ಲೆಯ ಮತದಾರರನ್ನ ತಲುಪಲು ಬಿಜೆಪಿ ನಾಯಕರು ಭಾರೀ ರಣತಂತ್ರವನ್ನೇ ರೂಪಿಸಿದ್ದಾರೆ ಇಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಹಿರೇಕೆರೂರಿಗೆ ಆಗಮಿಸಲಿರುವ ಸಿಎಂ ಬೊಮ್ಮಾಯಿ ಜಿಲ್ಲೆಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡುತ್ತಾರೆ ಹಿರೇಕೆರೂರು ರಟ್ಟಿಹಳ್ಳಿ ಹಾಗೂ ಹಾನಗಲ್ ತಾಲೂಕಿನ ನೂರು ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಕೆ ಮಡ್ಲೂರು ಏತ ನೀರಾವರಿ ಯೋಜನೆಯಡಿ ಐವತ್ತಾರು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಸಿಎಂ ಚಾಲನೆ ನೀಡುತ್ತಾರೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಮುಖ್ಯಮಂತ್ರಿಗಳು ಬಹಳ ವೇಗವಾಗಿ ಇದ್ದಾರೆ ಅನೇಕ ಯೋಜನೆಗಳನ್ನು ಪ್ರಧಾನಿ ಮೋದಿ ಆದಿಯಾಗಿ ಕೇಂದ್ರದ ನಾಯಕರು ಕೇಂದ್ರ ಗೃಹ ಸಚಿವರು ಇವರನ್ನೇ ಕರೆಸಿ ಆಯಾ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಉದ್ಘಾಟನೆ ನಡೀತಾ ಇದೆ ಆದರೆ ಹಾವೇರಿ ಜಿಲ್ಲೆಯಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಅವರ ತವರು ಜಿಲ್ಲೆ ಅವರು ಪ್ರತಿನಿಧಿಸ್ತಾ ಇರುವಂತಹ ಶಿಗಾವಿ ಕ್ಷೇತ್ರ ಒಳಗೊಂಡಿರುವಂತಹ ಹಾವೇರಿ ಜಿಲ್ಲೆಯಲ್ಲಿ ಇವತ್ತು ಮುನ್ನೂರ ತೊಂಬತ್ತೆಂಟೂವರೆ ಕೋಟಿ ರೂಪಾಯಿಗಳ ವೆಚ್ಚದ ಕಾಮಗಾರಿಗೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ಮೂರುವರೆ ಕೋಟಿ ಮೊತ್ತದ ವಿವಿಧ ಕಾರ ಕಾಮಗಾರಿಗಳನ್ನು ಹಿರೇಕೆರೂರು ರಟ್ಟಿಹಳ್ಳಿ ಹಾನಗಲ್ ತಾಲೂಕಿನ ನೂರು ಗ್ರಾಮಗಳಿಗೆ ಕುಡಿಯುವ ನೀರನ್ನು ಕೊಡುವಂತಹ ಯೋಜನೆ ಮುನ್ನೂರ ಮೂವತ್ತೈದು ಕೋಟಿ ರೂಪಾಯಿ ಮೊತ್ತದ ತುಂಗಭದ್ರಾ ನದಿಯಿಂದ ಬಹುಗ್ರಾಮ ಕುಡಿಯುವ ನೀರು ಪೂರೈಕೆ ಯೋಜನೆಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ವಿವಿಧ ಗ್ರಾಮಗಳಿಗೆ ಮನೆ ಮನೆಗೆ ಕುಡಿಯುವ ನೀರು ಕೊಡುವಂಥದ್ದು ಈ ಯೋಜನೆಯ ಗುರಿ ಹಿರೇಕೆರೂರು ಕ್ಷೇತ್ರ ವ್ಯಾಪ್ತಿಯ ಏಳುವರೆ ಕೋಟಿ ಮೊತ್ತದ ರಸ್ತೆ ಅಭಿವೃದ್ಧಿಗೆ ಯೋಜನೆ ಬಿ ಸಿ ಪಾಟೀಲ್ ಅವರು ಪ್ರತಿನಿಧಿಸ ಇರುವಂತಹ ಕ್ಷೇತ್ರ ಅದು ಕಳೆದ ಆಪರೇಷನ್ ಕಮಲದ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಬಂದು ಸಚಿವರಾಗಿ ಹೀಗೆ ಮತ್ತೆ ಪುನಃ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವರು ಬಿ ಜೆ ಪಿ ಅಭ್ಯರ್ಥಿ ಆಗೋದು ಬಹುತೇಕ ಖಾತ್ರಿ ಹಾಗಾಗಿ ಆ ಕ್ಷೇತ್ರದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಈಗ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಅಂತ ಅದರ ಜೊತೆಗೆ ಮಡ್ಲೂರು ಏತ ನೀರಾವರಿ ಐವತ್ತಾರು ಕೆರೆಗಳಿಗೆ ನೀರು ತುಂಬುವಂಥ ಕಾಮಗಾರಿ ಇದು ಮೂವತ್ತೆಂಟು ಕೋಟಿ ರೂಪಾಯಿ ವೆಚ್ಚದ ನೀರು ತುಂಬಿಸುವ ಯೋಜನೆಗೆ ಲೋಕಾರ್ಪಣೆಗೊಳಿಸ್ತಾರೆ ಹಿರೇಕೆರೂರು ಪಟ್ಟಣದಲ್ಲಿ ನಿರ್ಮಿಸಿರುವಂಥ ವಲಯ ಅರಣ್ಯಾಧಿಕಾರಿ ಕಚೇರಿಗಳಿಗೆ ಹಾಗೂ ವಸತಿ ಗೃಹಗಳ ಉದ್ಘಾಟನೆಯನ್ನು ಮುಖ್ಯಮಂತ್ರಿಯರು ನೆರವೇರಿಸ್ತಾರೆ ಅಂದರೆ ಇಡೀ ದಿನ ಹಾವೇರಿ ಜಿಲ್ಲೆಯಲ್ಲಿ ಅವರು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಟ್ಟು ಆ ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಾರೆ ಅಂತ ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಶಿಗ್ಗಾವಿ ಕ್ಷೇತ್ರ ಶಿಗ್ಗಾವಿ ಕ್ಷೇತ್ರವನ್ನು ಒಳಗೊಂಡಂಥ ಹಾವೇರಿ ಜಿಲ್ಲೆಯಲ್ಲಿ ಕಳೆದ ಬಾರಿ ಹಾನಗಲ್ ಉಪಚುನಾವಣೆಯಲ್ಲಿ ಸಿ ಎಂ ಉದಾಸಿಯವರು ನಿಧನರಾದ ಬಳಿಕ ನಡೆದಂತಹ ಉಪಚುನಾವಣೆಯಲ್ಲಿ ಇಡೀ ರಾಜ್ಯ ಸರ್ಕಾರ ಎಲ್ಲ ಮಂತ್ರಿಗಳು ಅಲ್ಲಿ ಹೋಗಿ ಕುಳಿತಿದ್ದಾಗಲೂ ಕಾಂಗ್ರೆಸ್ಸಲ್ಲಿ ಭಾರೀ ಅಂತರದಿಂದ ಗೆದ್ದು ಗೆಲ್ ಗೆದ್ದ ನಂತರ ಸಿ ಎಮ್ ಅವರಿಗೆ ಸಹಜವಾಗಿ ತಲೆಬೇನೆ ಪ್ರಾರಂಭ ಆಗಿರುತ್ತೆ ಅದರ ನಂತರ ಪಂಚಮಶಾಲಿ ಹೋರಾಟ ಇದೂ ಕೂಡ ಹಾವೇರಿ ಜಿಲ್ಲೆಯಲ್ಲಿ ಫಲಿತಾಂಶವನ್ನು ಏರುಪೇರು ಮಾಡೋದಕ್ಕೆ ಸಾಕಷ್ಟು ಕಾರಣ ಆಗತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಸ್ವತಃ ಈಗೊಂದು ಒಂದು ತಿಂಗಳ ಹಿಂದೆ ಕೇಂದ್ರ ಸಚಿವರನ್ನ ಪ್ರಹ್ಲಾದ್ ಅವರು ಇವರೆಲ್ಲ ಸೇರಿ ಗ್ರಾಮ ವಾಸ್ತವ್ಯವನ್ನು ಮಾಡಿದರು ಮತ್ತೆ ಮತ್ತೆ ಹಾವೇರಿ ಜಿಲ್ಲೆಯಲ್ಲಿ ಗಮನ ಕೇಂದ್ರೀಕರಿಸುವ ಮೂಲಕ ಬಿ ಜೆ ಪಿ ಒಂದು ಕಾಲಕ್ಕೆ ಹಾವೇರಿಯ ಹಾವೇರಿಯನ್ನು ಎಲ್ಲ ಕ್ಷೇತ್ರಗಳಲ್ಲಿ ಬಹುತೇಕ ಎಂಬತ್ತು ತೊಂಬತ್ತು ಪರ್ಸೆಂಟ್ ಕ್ಷೇತ್ರಗಳಲ್ಲಿ ಗೆಲುವನ್ನು ಪಡೆದಿತ್ತು ಆದರೆ ಈ ಬಾರಿ ಸ್ವತಃ ಮುಖ್ಯಮಂತ್ರಿಯೂ ಆಗಿರೋದ್ರಿಂದ ಆ ಜಿಲ್ಲೆಯಲ್ಲಿ ಮತ್ತೆ ಹಿನ್ನಡೆ ಆದರೆ ಬಿ ಜೆ ಪಿಗೂ ಹಿನ್ನಡೆ ಆಗುತ್ತೆ ಬೊಮ್ಮಾಯಿಯವರಿಗೂ ರಾಜಕೀಯವಾಗಿ ವೈಯಕ್ತಿಕವಾಗಿ ಹಿನ್ನಡೆ ಆಗುತ್ತೆ ಅಂತ ಆ ನಿಟ್ಟಿನಲ್ಲಿ ಹಾವೇರಿ ಜಿಲ್ಲೆಯ ಮೇಲೆ ಮುಖ್ಯಮಂತ್ರಿಯವರು ವಿಶೇಷವಾಗಿ ಗಮನವನ್ನು ಕೇಂದ್ರೀಕರಿಸುವುದು ನಮಗೆ ಕಾಣುತ್ತೆ ಇಲ್ಲಿ ಸರ್ ಈಗ ಲಾಸ್ಟ್ ಮೂಮೆಂಟ್ ಕಾಮಗಾರಿಗಳಿಗೆ ಚಾಲನೆ ಕೊಡ್ತಾರಲ್ಲ ಇದೇನಾದರೂ ಇಂಪ್ಯಾಕ್ಟ್ ಆಗುತ್ತಾ ಸರ್ ಚುನಾವಣೆ ಕಾಮಗಾರಿಗೆ ಸರ್ಕಾರದಲ್ಲಿ ಹೇಗಿರುತ್ತೆ ಅಂದರೆ ಸರ್ಕಾರಿ ಯೋಜನೆಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡೋದು ಕಾಮಗಾರಿಗಳಿಗೆ ಚಾಲನೆ ಕೊಡೋದು ಆ ಕಾಮಗಾರಿಗಳು ಈಗಲೇ ಮುಗಿಯುತ್ತೆ ಅಂತಿಲ್ಲ ಮುಗಿಯೋದಕ್ಕೆ ಸಮಯನೂ ಇಲ್ಲ ಇನ್ನು ನಲವತ್ ನಲ್ವತ್ತೈದು ದಿವಸ ಸಮಯ ಇರೋದು ಈ ಸರ್ಕಾರಕ್ಕೆ ಹಾಗಾಗಿ ಚಾಲನೆ ಕೊಟ್ಟರೆ ಒಂದು ಆ ಕ ಯೋಜನೆ ಕಾರ್ಯಾರಂಭ ಆಗುತ್ತೆ ಎರಡನೇದು ಆ ಜನರಲ್ಲಿ ಓ ನಮಗೇನೋ ಒಂದು ಯೋಜನೆ ಬರ್ತಾ ಇದೆ ಚಾಲನೆ ಸಿಕ್ತು ಅಂತ ಆಮೇಲೆ ಸಾಮಾನ್ಯವಾಗಿ ಸಾರ್ವತ್ರಿಕವಾಗಿ ಲಾಭ ಆಗುವಂಥ ಯೋಜನೆಗಳನ್ನ ಆರಂಭ ಮಾಡಿದ್ರೆ ಮುಂದಿನ ಸರ್ಕಾರ ಬಂದು ಅದನ್ನು ನಿಲ್ಲಿಸೋಕ್ಕಾಗಲ್ಲ ಆ ಸರ್ಕಾರವು ಇದನ್ನ ಮುಂದುವರ್ಸ್ಬೇಕಾಗತ್ತೆ ಹಾಗ ಮಾಡಿದ್ರೆ ಅವರಿಗೆ ಅಲ್ಲಿ ಜನ ವಿರೋಧವನ್ನು ಕಟ್ಕೊಳ್ಳುವಂತ ಆತಂಕ ಇರುತ್ತೆ ಆ ಕಾರಣಕ್ಕೆ ಒಮ್ಮೆ ಚಾಲನೆ ಕೊಟ್ಬಿಟ್ರೆ ಆ ಅಭಿವೃದ್ಧಿ ಆಗತ್ತೆ ಅಂತ ಕೆಲವೊಮ್ಮೆ ನೀವು ಹೇಳಿದಾಗ ಹೇಳ್ದಾಗ ಅರ್ಧ ಅಲ್ಲಿಗೆ ಅದು ಕುಂಠಿತ ಆಗುವಂಥ ಸಾಧ್ಯತೆಗಳು ಇದೆ ಇದರಲ್ಲಿ ಒಂದು ಹುಮ್ಮಸ್ಸು ಭರವಸೆ ನಾವು ನಿಮಗೆ ಗಮನ ಕೊಟ್ಟಿದ್ದೀವಪ್ಪ ನಾವು ಇಷ್ಟೆಲ್ಲ ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ ಅಂತ ಜನಕ್ಕೆ ಬೇಕಾಗಿರೋದು ಅದನ್ನೇ ಪ್ರಾರಂಭ ಆಗಲಿ ಅಧಿಕಾರಿಗಳು ಮಂತ್ರಿಗಳು ಬರಲಿ ನಮ್ಮನ್ನು ನೋಡಲಿ ಅಂತ ಇರುತ್ತೆ ಆ ರೀತಿಯಾಗಿ ಅವ್ರನ್ನ ಸಮಾಧಾನಪಡಿಸುವಂಥ ಕೆಲಸವನ್ನು ಮಾಡುತ್ತೆ ಸರ್ಕಾರ ವಿಸ್ತಾರ ನ್ಯೂಸ್ ನಿಖರ ಜನಪರ